ಕೆಜಿಎಫ್ ಟು ಅಪ್ಪುಗೆ ಯಾಕೆ ಅರ್ಪಿಸಿದ್ರು ಸಕ್ಸಸ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ನಮ್ಮ ಜಾಕಿ ಇದೇ ಹೊತ್ತಿನ ವಿಶೇಷ ನಾನು ಗಿರಿಜಾ ಕೆಜಿಎಫ್ ಸಿನಿಮಾ ಇವತ್ತು ವಿಶ್ವದಾದ್ಯಂತ ಸೌಂಡ್ ಮಾಡ್ತಿದೆ ಜೊತೆಗೆ ಕನ್ನಡ ನೆಲದ ಕಂಪು ವಿಶ್ವ ವೈಡ್ ಸದ್ದು ಮಾಡ್ತಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಕ್ಯಾ ಕನ್ನಡವಾಲ ಎನ್ನುತ್ತಿದ್ದ ಒಂದು ವರ್ಗ ಕನ್ನಡ ಪಿಕ್ಚರ್ ಅಚ್ಚಾಹೇ ಎನ್ನುತ್ತಿದ್ದಾರೆ ಅದರಲ್ಲೂ ಎಫ್ ಟು ಸಿನಿಮಾ ಟ್ರೈಲರ್ ಹೊರಬಂದ ನಂತರವಂತೂ ಇಂಡಿಯಾ ಲೆವೆಲ್ ಇದ್ದ ಕ್ರೇಜ್ ಪ್ರಪಂಚಕ್ಕೆ ರೀಚ್ ಆಗಿದೆ ಇಷ್ಟೆಲ್ಲ ಇದ್ರೂ ಈ ಸಿನಿಮಾವನ್ನ ಕನ್ನಡದ ಒಬ್ಬ ನಟನಿಗೆ ಯಾಕೆ ಡೆಡಿಕೇಟ್ ಮಾಡಲಾಯಿತು ಭಾರತದ ಲೆವೆಲ್ಗೆ ಹೋಗಿರುವ ಸಿನಿಮಾವನ್ನು ಕನ್ನಡದ ವರನಟನ ಮಗನಿಗೆ ಪುನೀತ್ ರಾಜ್ಕುಮಾರ್ ಎಂಬ ಪವರ್ಗೆ ಯಾಕೆ ಅರ್ಪಿಸಲಾಯಿತು ಎನ್ನುವುದಕ್ಕೆ ಕಾರಣ ತುಂಬಾನೇ ಸಿಂಪಲ್ ಪುನೀತ್ ಬದುಕಿದ್ದಷ್ಟು ದಿನ ಸಕ್ಸಸ್ ಎಂಬ ಸಕ್ಸಸ್ ಅನ್ನು ಸಂಭ್ರಮಿಸುತ್ತಲೇ ಬಂದರು ಅವರು ಮುಟ್ಟಿದ್ದೆಲ್ಲ ಬಂಗಾರವಾಯಿತು ಬಂಗಾರದ ಮನುಷ್ಯನ ಮಗನ ಸಿನಿಮಾ ಅಂದರೆ ಜನ ಎಲ್ಲೋ ಕೊಂಡೊಯ್ದು ನಿಲ್ಲಿಸಿದ್ರು ಸಕ್ಸಸ್ ರೇಟ್ ಅಂತ ಬಂದರೆ ಅದನ್ನು ನಾವು ಹೇಗೆ ಲೆಕ್ಕ ಹಾಕಿದ್ರೂ ಕೂಡ ಪುನೀತ್ ಮಾಡಿದ ಹೆಚ್ಚಿನ ಚಿತ್ರಗಳು ಸೂಪರ್ ಹಿಟ್ ಸಿನಿಮಾ ಅಂತಷ್ಟೇ ಅಲ್ಲ ಅಪ್ಪು ಎಲ್ಲಿ ಕಾಲಿಟ್ಟರು ಅಲ್ಲಿ ಒಲವು ಗೆಲುವು ಕಟ್ಟಿಟ್ಟ ಬುತ್ತಿಯಾಗಿತ್ತು ಸಾಲು ಸಾಲು ಸಿನಿಮಾಗಳು ಹೇಗೆ ಗೆದ್ವೋ ಅಪ್ಪು ಇಟ್ಟ ಹೆಜ್ಜೆಯಲ್ಲಿ ಹೆಮ್ಮೆಯ ಸಕ್ಸಸ್ ಸಿಕ್ಕಿದ್ದಂತೂ ಅಷ್ಟೇ ಸತ್ಯ ಜಾಹೀರಾತು ವಿಭಾಗದಲ್ಲಿ ತೆಗೆದುಕೊಂಡ್ರು ಪುನೀತ್ ಅಲ್ಲಿಯೂ ಗೆದ್ರು ಜೊತೆಗೆ ಕಿರುತೆರೆಗೆ ಬಂದ್ರು ಅಲ್ಲಿ ಕೂಡ ಕೋಟ್ಯಾಧಿಪತಿಯಾಗಿ ಎದ್ರು ಮನೆ ಮನೆ ರೀಚ್ ಆದ್ರು ಮನೆ ಮನೆ ಮಕ್ಕಳಿಗೆ ಕನೆಕ್ಟ್ ಆದ್ರು ಎಲ್ಲಕ್ಕಿಂತ ಹೆಚ್ಚಾಗಿ ಪುನೀತ್ ನಾಲ್ಕು ತಲೆಮಾರಿನ ಜನಕ್ಕೆ ಬೇಕಾದವರಾಗಿದ್ರು ರಾಜ್ಕುಮಾರ್ ಅಭಿಮಾನಿಗಳೆಲ್ಲರೂ ಮಾಸ್ಟರ್ ಲೋಹಿತ್ನನ್ನ ಪ್ರೀತಿಯಿಂದ ಅಪ್ಪಿಕೊಂಡ್ರು ನಂತರದ ದಿನಗಳಲ್ಲಿ ಪುನೀತ್ ಹೀರೋ ಆಗಿ ಹೊರಬಂದಾಗ ಅವರದ್ದೇ ಆದ ಅಭಿಮಾನಿ ಬಳಗ ಹುಟ್ಟಿಕೊಂಡಿತ್ತು ಅಲ್ಲಿ ಶುರುವಾದ ಇನ್ನೊಂದು ತಲೆಮಾರಿನ ಜನ ಈಗ ಅಂಕಲ್ಗಳಾಗಿದ್ದಾರೆ ಅವರಿಗೂ ಅಪ್ಪು ಅಂದ್ರೆ ಇಷ್ಟ ನಂತರದ ಜನರೇಷನ್ ಎಂದ್ರೆ ಈಗಿನ ಯೂತ್ಗಳು ಹದಿಹರೆಯದ ಹುಡುಗರಿಗೂ ಕೂಡ ಪುನೀತ್ ಅಂದ್ರೆ ಪ್ರಾಣವಾಗಿತ್ತು ಅವರ ಸ್ಟೈಲ್ ಎಲ್ಲರಿಗೂ ಇಷ್ಟವಾಗಿತ್ತು ಯುವಕರ ಪಾಲಿಗೆ ಅಪ್ಪು ರಿಯಲ್ ಹೀರೋ ಆದ್ರು ಅದಾದ ನಂತರ ಈಗಿನ ಪುಟಾಣಿ ಮಕ್ಕಳು ಮುದ್ದು ಮಕ್ಕಳಿಗಂತೂ ಅಪ್ಪು ಸ್ಟೆಪ್ಪು ಅಂದ್ರೆ ಮುಗೀತು ಚಿಕ್ಕ ಮಕ್ಕಳು ಪುನೀತ್ ಅಂದ್ರೆ ಹೌಹಾರಿ ಬೀಳ್ತಾರೆ ಅಪ್ಪು ಡ್ಯಾನ್ಸ್ ಎಂದು ಕುಣಿ ಕುಣಿದು ಹಾರ್ತಾರೆ ಇದೇ ಕಾರಣಕ್ಕೆ ಪುನೀತ್ ರವರಿಗೆ ಎಲ್ಲಾ ಕಡೆ ಸಕ್ಸಸ್ ಸಿಗ್ತಾ ಇತ್ತು ಅವರ ಸಿನಿಮಾ ಎಂದ್ರೆ ನಮ್ಮ ಮನೆ ಸಿನಿಮಾ ಎಂದು ಇಡೀ ಮನೆ ಮಂದಿ ಕೂತು ನೋಡ್ತಿದ್ರು ಅವರ ಮಗನ ಸಿನಿಮಾ ಎಂದು ಕಣ್ಣಿಗೊತ್ತಿಕೊಂಡು ಸಂತೋಷ ಪಡ್ತಿದ್ರು ಅದೇ ಕಾರಣಕ್ಕೆ ಕೆಜಿಎಫ್ ಟು ಸಿನಿಮಾವನ್ನ ಪುನೀತ್ ರವರಿಗೆ ಡೆಡಿಕೇಟ್ ಮಾಡಲಾಗಿದೆ ಸಕ್ಸಸ್ ಎನ್ನುವ ಪದದ ಬ್ರಾಂಡ್ ಅಂಬಾಸಿಡರ್ ಆಗಿದ್ದ ಪುನೀತ್ ನಮ್ಮೊಂದಿಗೆ ಇಲ್ಲ ಎನ್ನುವುದು ನಿಜಕ್ಕೂ ನೋವಿನ ಸಂಗತಿ ಆದರೆ ಅವರು ಬಿಟ್ಟು ಹೋದ ನೂರೊಂದು ನೆನಪುಗಳು ನಮ್ಮನ್ನ ಇವತ್ತಿಗೂ ಖುಷಿ ಪಡುವಂತೆ ಮಾಡುತ್ತೆ ಏನೇ ಅಲ್ಲಿ ವಿ ರಿಯಲಿ ಮಿಸ್ ಅವರ್ ಪವರ್ ಸ್ಟಾರ್ ಯುವರ್ ಪವರ್ ಸ್ಟಾರ್ ಪೂರ್ಣ ವಿರಾಮ ನ್ಯೂ ಸಿಕ್ಸ್ ಕನ್ನಡ ಬೆಂಗಳೂರು ನಮಸ್ಕಾರ miss an update.